ನ್ಯಾಯಮೂರ್ತಿ ಸದಾಶಿವ್ ಆಯೋಗದ ವರದಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಮಾದಿಗ ಮೀಸಲಾತಿಗೆ ಸಂಬಂಧಿಸಿದ ನ್ಯಾಯಮೂರ್ತಿ ಸದಾಶಿವ್ ಆಯೋಗದ ವರದಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಆದಿ ಜಾಂಬವ ಸಂಘ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಆದಿ ಜಾಂಬವ ಸಂಘ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಮಾದಿಗ ಮೀಸಲಾತಿಗೆ ಸಂಬಂಧಿಸಿದ ನ್ಯಾಯಮೂರ್ತಿ ಸದಾಶಿವ್ ಆಯೋಗ ವರದಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಮಾದಿಗ ಮೀಸಲಾತಿ ಹೋರಾಟದ ಪರ ಘೋಷಣೆ ಮೊಳಗಿಸಿ ನ್ಯಾಯ ಬೇಡುವಂತೆ ಆಗ್ರಹಿಸಿದರು ಈ ವೇಳೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಕಾಂದ್ರೋಳಿ ಮಾತನಾಡಿ ನ್ಯಾಯಮೂರ್ತಿ ಸದಾಶಿವ್ ಆಯೋಗದ ವರದಿ ಜಾರಿಗೆ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭರವಸೆ ನೀಡಿದರು ದಲಿತರ ಬೆಂಬಲ ಪಡೆದು ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಕೂಡಲೇ ಮಾದಿಗರಿಗೆ ನ್ಯಾಯ ಒದಗಿಸಬೇಕು 30 ವರ್ಷಗಳಿಂದ ಮೀಸಲಾತಿಗೆ ನಡೆದಿರುವ ಹೋರಾಟಕ್ಕೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಆದಿ ಜಾಂಬವ ಸಂಘ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದರ 15% ಮೀಸಲಾತಿಯಲ್ಲಿ ಮಾದಿಗರಿಗೆ ಮಾದಿಗರಿಗೆ ಸಂಬಂಧಪಟ್ಟಂತ ಜಾತಿಗಳಿಗೆ 6% ಬಲಿಯ ಸಂಬಂಧಪಟ್ಟಂತ ಜಾತಿಗಳಿಗೆ 5% ಲಂಬಾಣಿ ಅಶೋಕ್ ದೊಡ್ಡಮನೆ ಅಂತೇಳಿ ಮಾದಿಗ ಸಮಾಜ ಆದಿ ಜಾಂಬವ ಸಂಘದ ಜಿಲ್ಲಾಧ್ಯಕ್ಷರು ಚುನಾವಣೆಯ ಸಂದರ್ಭದಲ್ಲಿ ಅವರು ನಮ್ಮನ್ನು ಕೈ ಬಿಟ್ಟುಬಿಟ್ರು ಆದರೆ ನಾವು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಪಾಠಗಳನ್ನು ಕಲಿಸಿದ್ದೇವೆ ಆ ರೀತಿಯಾಗಿ ಆಗೋದಕ್ಕಿಂತ ಬಿಜೆಪಿಯ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರು ಇದ್ದಾರೆ ಈ ಬಾರಿ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಮಾನ್ಯ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತು ಡೆಲ್ಲಿಯಲ್ಲಿ ಹೇಳಿದ್ದಾರೆ ಕನ್ನಡ ಪ್ರಭಾದಲ್ಲಿ ಮುಖ್ಯವಾಹಿನಿಯಲ್ಲಿ ಬಂದಿದೆ ಏನು ಹೇಳ್ತಾರಂದರೆ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡೋದಕ್ಕೆ ಮಾದಿಗರು ನಮಗೆ ಮತ ಕೊಡಲಿಲ್ಲ ಅದಕ್ಕಾಗಿ ನಾವು ಸೋಲನ್ನು ಅನುಭವಿಸಿದ್ದೇವೆ ಅಂತ ಮಾತನ್ನು ಕಾಂಗ್ರೆಸ್ಸಿಗಿದ ನಾಯಕರು ಹೇಳಿದ್ದಾರೆ ಅದೇ ರೀತಿಯ ಇವತ್ತು ದಿವಸ ಬಿಜೆಪಿಯಲ್ಲಿರುವಂಥ ನಾಯಕರು ಕೂಡ ಆ ಒಂದು ಪಾಠ ನೀವು ಮಾಡೋದು ಬೇಕಾಗಿಲ್ಲ ನೀವು ಕೂಡ ಈ ತಕ್ಷಣಕ್ಕೆ ಈ ಒಂದು ಸದಾಶಿವ ಆಯೋಗದ ವರದಿಯನ್ನು ಒಳ ಮೀಸಲಾತಿಯನ್ನು ಜಾತಿಗನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಜಾತಿಗೂ ಕೂಡ ಆ ಮೀಸಲಾತಿ ಸಿಗಬೇಕಾಗಿದೆ ಪ್ರತಿ ಜಾತಿಗೂ ಕೂಡ ಮೀಸಲಾತಿ ಸಿಗಬೇಕಾಗಿದೆ ತಕ್ಷಣಕ್ಕೆ ಈ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸ್ವೀಕರಿಸುವಂಥ ಕೆಲಸ ಈ ರಾಜ್ಯದ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಈ ಒಂದು ಎಲ್ಲ ಮಾದಿಗ ಸಂಘಟನೆ ನಾಯಕರ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೆಸರು ಚಂದ್ರಕಾಂತ್ ಕಾದ್ರೋಳಿ ಅಂತ ಹೇಳ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ವಿಭಾಗೀಯ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕಾರವಾರ ಧಾರವಾಡ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಹಾಗೂ ಧಾರವಾಡ ಗದಗ ಜಿಲ್ಲೆಗಳು ಸೇರಿದಂತೆ ಹಾವೇರಿ ಜಿಲ್ಲೆಗಳು ಸೇರಿದಂತೆ ಇವತ್ತು ಬೆಳಗಾವಿಯಲ್ಲಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘಟನೆ ಇರ್ಬೋದು ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿಗಳಿರ್ಬೋದು ಇನ್ನೂ ಹಲವಾರು ಮಾದಿಗ ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ 7 ಜಿಲ್ಲೆಯ ಪ್ರಮುಖ ನಾಯಕರು ಸೇರಿಕೊಂಡು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಇಷ್ಟೇ ಯಾವುದೇ ಕಾರಣಕ್ಕೂ ಈ ಬಾರಿ ಏನು ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅನ್ನುವಂಥದ್ದು ನಮ್ಮ ಕೂಗಿದೆ 3 ದಶಕಗಳಿಂದ ಏನು ಹೋರಾಟ ನಡೀತಾ ಇದೆ ಆದ್ಮೇಲೆ ಹಲವಾರು ಸಂಘಟನೆಗಳು ಹಲವಾರು ನಾಯಕರು ಈ ಹೋರಾಟದಲ್ಲಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿಕೊಂಡು ಹೋರಾಟ ಮಾಡಿದರು ಅನೇಕ ಸರ್ಕಾರಗಳು ಬಂದದ್ದು ಬಿಜೆಪಿ JDS ಕಾಂಗ್ರೆಸ್ ಸರ್ಕಾರಗಳು ಬಂದದ್ದು ಆದರೆ ಇನ್ನುವರೆಗೂ ಕೂಡ ಈ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲಿಲ್ಲ ಆದರೆ ಮೊನ್ನೆ ನಡೆದಂಥ ಏನು ತುಮಕೂರು ಜಿಲ್ಲೆಯ ಉಪಚುನಾವಣೆ ಶಿರಾದಲ್ಲಿ ಮಾನ್ಯ ಗೌರವಾನ್ವಿತ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಒಂದು ಮಾತು ಹೇಳ್ತಾರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ನಮಗೆ ಮಾದಿಗರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅದೂ ಅಲ್ಲದೆ ಈ ಉಪಚುನಾವಣೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ನಾವು ಈ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ ಮಾನ್ಯ ಗೌರವ ಅಧ್ಯಕ್ಷರಿಗೆ ನಾನು ಗೌರವಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಅಧಿವೇಶನದಲ್ಲಿ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ತಂದು ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಆದ್ಮೇಲೆ ನಾವು ಬಹಳ ಮುಖ್ಯವಾದ ಒಂದು ವಿಚಾರ ಕೇಳಬೇಕು ಕಳೆದ ಬಾರಿ ಚುನಾವಣೆ ಬಿಫೋರು ನಾವು ಬೆಂಗಳೂರಿನಲ್ಲಿ
ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ 22 ದಿನ ಕಾಲ್ ಜಾಥಾ ಮಾಡ್ಕೊಂಡು ಕಾಲ್ ನಡಿಗೆ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ವಿ. ಅವತ್ತಿನ ದಿನ ಸನ್ಮಾನ್ಯ